ನಮಸ್ತೆ ವಿದ್ಯಾರ್ಥಿಗಳು. ಆಲ್ರೆಡಿ ನಾನು ಎರಡು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಈಗ ಮೂರನೇ ವಿಡಿಯೋ. ಈ ಮೂರನೇ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಸಂತೋಷದ ವಿಚಾರವನ್ನು ಹೇಳ್ತಾ ಇದ್ದೀವಿ. ನಮ್ಮ ಒಂದು ತಿರುಮಲ ಕೋಚಿಂಗ್ ಅಕಾಡೆಮಿಯಿಂದ ಏನು ಎರಡು ದಿನದ ಹಿಂದೆ ಏನು ಸಶಸ್ತ್ರ ಪೊಲೀಸ್ ಒಂದು ರಿಸಲ್ಟ್ ಬಂತು, ಆ ಒಂದು ವಿಭಾಗದಲ್ಲಿ ತಿರುಮಲ ಕೋಚಿಂಗ್ ಅಕಾಡೆಮಿಯಲ್ಲಿ ಒಂದು ತರಬೇತಿಯನ್ನು ಪಡೆದಿರತಕ್ಕಂಥ ರಮೇಶ್ ಎಂಬ ವಿದ್ಯಾರ್ಥಿ ಆಯ್ಕೆ ಆಗಿದ್ದಾನೆ. ಆ ಒಂದು ವಿದ್ಯಾರ್ಥಿಗೆ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಏನಪ್ಪಾರೆ ಇವತ್ತು ಬಂದಿರತಕ್ಕಂಥ ಒಂದು ವಿಚಾರ, ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಏನು ಪೊಲೀಸ್ ಇಲಾಖೆಯಿಂದ KSPಯಿಂದ ಬಂದು 2013 ಆ್ಯಸ್ ವೆಲ್ ಆ್ಯಸ್ ನೆಕ್ಸ್ಟು ಸಶಸ್ತ್ರ ಪೊಲೀಸ್ ಪಡೆಯನ್ನು ಸೇರಿಸಿ 3013 ಪೋಸ್ಟ್ಗಳನ್ನು ಕರೀತಾ ಇದ್ದಾರೆ. ಒಟ್ಟು ಓವರ್ಆಲ್ 3026 ಪೋಸ್ಟ್ ಅಂತ ಕರಿಬೋದು. ನೆಕ್ಸ್ಟ್ ಅಷ್ಟು ಪೋಸ್ಟನ್ನು ಕರೆದಿದ್ದಾರೆ, ಆಲ್ರೆಡಿ ಕರೆದಿದ್ದಾರೆ. ಆದ್ದರಿಂದ ನಮ್ಮ ಒಂದು ತಿರುಮಲ ಕೋಚಿಂಗ್ ಅಕಾಡೆಮಿಯಲ್ಲಿ ಆ ಒಂದು ಪೊಲೀಸ್ ಹುದ್ದೆಗಳಿಗೆ ತರಬೇತಿ ಪ್ರಾರಂಭ ಆಗ್ತಾ ಇದೆ. ಆಲ್ರೆಡಿ ನಾನು 30 ದಾಖಲಾತಿಗಳನ್ನು ಮಾಡಿಕೊಂಡು ತರಬೇತಿಯನ್ನು ನೀಡ್ತಾ ಇದ್ವಿ. ಮತ್ತು ಈ ಒಂದು ಸಿಹಿ ಸುದ್ದಿಗೋಸ್ಕರ ಇನ್ನೂ ಮತ್ತೆ ಒಂದು 30 ಪೋಸ್ಟ್ಗಳನ್ನು ನಾವು ವಿದ್ಯಾರ್ಥಿಗಳಿಗಾಗಿ ಮೀಸಲಿಡ್ತಾ ಇದ್ದೀವಿ. ಅದರಿಂದ ಆದಷ್ಟು ಬೇಗ ಯಾರಾದರೂ ವಿದ್ಯಾರ್ಥಿಗಳು ಬಂದು ತರಬೇತಿಗೆ ಬರಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗನೆ ಬಂದು ದಾಖಲಾತಿಗಳನ್ನು ಪಡೀರಿ. ಮತ್ತೇನಪ್ಪಾರೆ ಹಿಂದೆ ಬಂದಾಗ ನಮ್ಮ ಏನು ಒಂದು 6 ತಿಂಗಳಿಂದ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ, ಒಂದು ಉತ್ತಮ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ತಿರುಮಲ ಕೋಚಿಂಗ್ ಅಕಾಡೆಮಿಯಿಂದ. ನೋಡಿ, ಉದಾಹರಣೆಗೆ ಇಲ್ಲಿರ್ತಕ್ಕಂಥ ಒಂದು ಸದಸ್ಯರೆಲ್ಲ ಏನಿದ್ದಾರೆ, ವಿದ್ಯಾರ್ಥಿಗಳೆಲ್ಲ ಏನಿದ್ದಾರೆ, ಇವರೆಲ್ಲ ಕೂಡ ಆಯ್ಕೆ ಆಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಂತ ಕರಿತೀವಿ. ನೆಕ್ಸ್ಟು ಇವರು ಸತತ ಪ್ರಯತ್ನದ ಮೇರೆಗೆ ಒಂದು ಆಲ್ರೆಡಿ ಒಂದು ತರಬೇತಿಯನ್ನು ಪಡೆದು ಒಂದು 3 ಮಂತ್ಸ್ 6 ಮಂತ್ಸ್ ಆ್ಯಸ್ ವೆಲ್ ಆ್ಯಸ್ 1 ಇಯರ್ ಇಷ್ಟು ತರಬೇತಿಗಳನ್ನು ಪಡೆದು ಈಗ ಒಂದು ಉದ್ಯೋಗಗಳಲ್ಲಿ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ಯೋಗಗಳನ್ನು ಪಡ್ಕೊಂಡು ಆಯ್ಕೆ ಆಗಿದ್ದಾರೆ. ಅದರಿಂದ ಅವ್ರಿಗೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ತಿರುಮಲ ಕೋಚಿಂಗ್ ಅಕಾಡೆಮಿಯಿಂದ ಒಂದು ಟೆಸ್ಟ್ ಸೀರೀಸನ್ನು ನಡೆಸ್ತಾ ಇದ್ದೀವಿ. Every 2 weeks once ಸಾಟರ್ಡೆ ಬಂದ್ಬಿಟ್ಟು ಟೆಸ್ಟ್ ಸೀರೀಸ್ ನಡೀತಾ ಇರುತ್ತೆ. ಆಸಕ್ತ ವಿದ್ಯಾರ್ಥಿಗಳು ಆ ಟೆಸ್ಟ್ ಸೀರೀಸನ್ನು ಒಂದು ಅಟೆಂಡ್ ಮಾಡ್ಕೋಬೋದು. ಯಾಕಂತೇಳಿದ್ರೆ ಆ ಟೆಸ್ಟ್ ಸೀರೀಸ್ ಏನಪ್ಪ ಮಾಡ್ಕೊಂತ ಅವ್ರು ನಿಮ್ಮನ್ನು ಎಷ್ಟು ಓದಿದೆ ಅಂತ ಹೇಳ್ಬಿಟ್ಟು ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗುತ್ತೆ. ಮತ್ತು ನಿಮಗೆ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕೊಡೋದಕ್ಕೆ ಸಾಧ್ಯ ಮಾಡ್ತಕ್ಕಂಥ ಒಂದು ದಾರಿ ಅಂತ ಕರಿಬೋದು. ಅದರಿಂದ ನೆಕ್ಸ್ಟು ಈ ಒಂದು ವಿಚಾರವನ್ನು ಹೇಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅದರಿಂದ ಈ ಒಂದು ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಕಾಲ್ ಫಾರ್ ಆಗಿರ್ತಕ್ಕಂಥದ್ದು ಈ ಮಾಹಿತಿ ಗೊತ್ತಿಲ್ಲ. ಅದರಿಂದ ಇದೆಲ್ಲ ಕೂಡ ಶೇರ್ ಮಾಡಿ. ನೆಕ್ಸ್ಟು ಮುಂದಿನ ವಿಚಾರಗಳನ್ನು ಎತ್ಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.